ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶಾಸಕ ಸಿಟಿ ರವಿ ಮಾಂಸ ಸೇವಿಸಿ ದೇಗುಲಕ್ಕೆ ಭೇಟಿ ಕೊಟ್ಟಂತ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಸಿಟಿ ರವಿ ಅವರ ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಟಿ ರವಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನವನ್ನ ಹೊರಗಿನಿಂದ ನೋಡಿ ಬಂದೆ ಅಂತಾರೆ, ದೇವಸ್ಥಾನ ತೆಗೆದಿದ್ರೆ ಒಳಗೆ ಹೋಗ್ತಿದ್ರಲ್ವಾ? ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯನಾ? ನೀವು ಮಾಡಿದಾಗ ಎಲ್ಲ ಸರಿನಾ? ಬೇರೆಯವ್ರು ಮಾಡಿದರೆ ಹಿಂದೂ ವಿರೋಧಿ ಅಂತೀರಾ? ಈಗ ಸಿಟಿ ರವಿ ಹಿಂದೂ ವಿರೋಧಿ ಅಲ್ವಾ? ಸಿಟಿ ರವಿ ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ತಮ್ಮ ಶೈಲಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀವು ಸಿಟಿ ರವಿ ಅವರು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲ ಬಾಗಿಲು ಮುಚ್ಚಿತ್ತು, ಹೊರಗಡೆಯಿಂದ ಮಾಡಿದ್ರು, ಅದೆಲ್ಲ ಇಲ್ಲ. ಬಾಗಿಲು ತೆಗೆದಿದ್ರೆ ಹೋಗ್ತಾ ಇದ್ರಲ್ಲ, ಒಳಗಡೆ ಆವರಣಕ್ಕನ ಹೋದ್ರಲ್ಲ. ಮತ್ತೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಇರು ಅಂದ್ರೆ ನೀವು ಮಾಡಿದಾಗ ಎಲ್ಲಾನು ಸರಿ, ಆದರೆ ಅದೇ ಬೇರೆಯವ್ರು ಮಾಡಿದ್ರೆ ನೀವು ಹಿಂದೂ ಧರ್ಮ ವಿರೋಧಿಗಳಂತ ಹೇಳ್ತಿರಲ್ಲ. ಇವತ್ತು ನೀವೇನು, ಈಗ ನೀವೇ ಒಪ್ಕೊಂಡಿದ್ದೀರಲ್ಲ ಮಾಂಸ ತಿಂದಿದ್ವಿ, ನಾವು ಅಲ್ಲಿ ಹೋಗಿದ್ದು ನಿಜ, ತಿಂದಿದ್ದು ನಿಜ ಅಂತ. ಮತ್ತು ಇಷ್ಟು ನಿಮ್ಮ ಈ 2 ನಾಲ್ಗೆ ಇದೆ ಅಂತ, ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕಿದೆ? ಸೊ ಇದೆಲ್ಲ ನೀವು ಚುನಾವಣೆ ಬಂದಾಗ ಇವೆಲ್ಲ ನಿಮ್ದು ಯಾವುದೇ ಒಂದು ಏನೋ ಪ್ರಗತಿಪರವಾದಂಥ ಯೋಜನೆ ಇರಲಾರ್ದ ಕಾರಣ ಇದು ಹಿಂದುತ್ವ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಸಾವರ್ಕರ್ ಇರ್ಬೋದು ತಂದಿದ್ರ. ದಯವಿಟ್ಟು ಇದೆಲ್ಲ ನಿಲ್ಲಿಸಿ. ಕನ್ನಡಿಗರಿಗೆ ಏನು ಮಾಡ್ತಾ ಇದ್ದೀರಾ, ಕರ್ನಾಟಕಕ್ಕೆ ಏನು ಮಾಡ್ತೀರಾ, ಅದನ್ನು ಮುಂದಿಟ್ಕೊಂಡು ಚುನಾವಣೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.